ಸೊ ಸ್ಟೇ ಡಾಕ್ಯುಮೆಂಟ್ಗೆ ಏನೇನು ಬೇಕಾಗುತ್ತೆ, ಸ್ಟೇ ಪಿಟಿಷನ್ ಹಾಕಿದರೆ ನಿಮ್ಮ ಕಡೆ ಯಾವ್ಯಾವ ಡಾಕ್ಯುಮೆಂಟ್ಗಳು ಇರಬೇಕಾಗತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಬರ್ತಾ ಇದ್ದೀವಿ ಫ್ರೆಂಡ್ಸ್. ಸ್ಟೇ ಬೇಕು, ಸ್ಟೇ ಬೇಕು, ವಕೀಲರು ಸ್ಟೇ ಬೇಕು. ಏನು ಮಾಡಬೇಕು ಸ್ಟೇಗೆ? ಸ್ಟೇ ಹಾಕಬೇಕಡ ಅಂತ ಹೇಳಿದ್ರೆ ಮಜಾಕಲ್ಲ, ಅದು ಮಶ್ಕಿರಿ ಅಲ್ಲ. ಸೊ ಒಂದು ಕೋರ್ಟಿಗೆ ಒಂದು ಡಾಕ್ಯುಮೆಂಟ್ ಬೇಕಾಗ್ತದೆ. ನಿಮ್ಮ ಫೇವರಲ್ಲಿ ಸ್ಟೇ ಕೊಡಬೇಕು ಇಲ್ಲಾಗ್ರೆ ಸ್ಟೇ ಕೊಡಬಾರ್ದು, ಏನು ಮಾಡಿದ್ರೆ ಸ್ಟೇ ಕೊಡಬೇಕು, ಏನು ಮಾಡಿಲ್ಲಾಗಿದ್ರೆ ಸ್ಟೇ ಕೊಡಬೇಕು, ಸ್ಟೇ ಪಿಟಿಷನ್ ಹಾಕ್ರಿ ವಕೀಲರು ಅಂತ ಹೇಳಿ ಹೇಳ್ತೀರಿ. ಆ ವಕೀಲರು ನಿಮ್ಮ ಕಡೆ ಯಾವ್ಯಾವ ಡಾಕ್ಯುಮೆಂಟ್ಗಳೇ ತೊಗೊಳ್ಬೇಕಾಗತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಮುಖಾಂತರ ನಾವು ಮಾತಾಡಲಿಕ್ಕೆ ಬಂದಿದ್ದೇವೆ ಫ್ರೆಂಡ್ಸ್. ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ನಿಮಗೆ ವಕೀಲ್ ಸಾಬ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಲೀಗಲ್ ಅಡ್ವೈಸರ್ ಎಸ್ ಎನ್ ಖಾನ್. ಸೊ ಇವತ್ತು ನಾವು ಮಾತಾಡುವ ಸ್ಟೇ ಬೇಕಂದರೆ, ನಿಮಗೆ ಪ್ರಾಪರ್ಟಿ ರಿಲೇಟೆಡ್ ಸ್ಟೇ ಬೇಕಂತ ಹೇಳಿದ್ರೆ, ನೆನಪಿರಲಿ ನಾನು ಸಿವಿಲ್ ಕೇಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಕ್ರಿಮಿನಲ್ ಕೇಸ್ ಬಗ್ಗೆ ಅಲ್ಲ. ಸ್ಟೇ ಡಾಕ್ಯುಮೆಂಟ್ ಬೇಕಂತ ಹೇಳಿದ್ರೆ ಯಾವ್ಯಾವ ಡಾಕ್ಯುಮೆಂಟ್ಗಳು ನಿಮಗೆ ಬೇಕಾಗ್ತಾವೆ ಅಂತ ಹೇಳಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ನಾವು ಎದ್ರ ಬಗ್ಗೆ ಮಾತಾಡುವ ಅಂತ ಹೇಳಿದ್ರೆ, ಸ್ಟೇ ಯಾವ ಸಂದರ್ಭದಲ್ಲಿ ನೀವು ತೊಗೊಳ್ತೀರಿ ಅಂತ ಹೇಳಿ. ಸ್ಟೇ ನಿಮಗೆ ಇಲ್ಲೀಗಲ್ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ, ನಿಮ್ದು ಯಾವುದೋ ಒಂದು ಕೆಲಸ ನಿಲ್ಲಿಸ್ಬೇಕಂತ ಹೇಳಿದ್ರೆ ಸ್ಟೇ ತೊಗೊಳ್ತೀರಿ, ಪ್ರಾಪರ್ಟಿ ರಿಲೇಟೆಡ್ ಸ್ಟೇ ತೊಗೊಳ್ತೀರಿ ಅಂತ ಹೇಳಿ ನಾನು ಹೇಳ್ತೀನಿ ಫ್ರೆಂಡ್ಸ್. ಮತ್ತು ಹಾಂ, ಸ್ಟೇಗೆ ಯಾವ್ಯಾವ ಡಾಕ್ಯುಮೆಂಟ್ ಬೇಕು ತೊಗೊಳುವ ಅಂತ ಹೇಳಿ ತೊಗೊಳ್ಬೇಕು ಅಂತ ಹೇಳಿ ನಾನು ಫಸ್ಟ್ ಆಫ್ ಆಲ್ ನಾನು ಮಾತಾಡ್ತೇನೆ, ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ನೀವು ಫೋಟೋಗ್ರಾಫಿ ತೊಗೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಫೋಟೋಗ್ರಾಫಿ ಅಂತ ಹೇಳಿದ್ರೆ ಏನು ರೀ ಸರ್ ಅಂತ ಹೇಳಿ ನೀವು ಕೇಳಬಹುದು. ಫೋಟೋಗ್ರಾಫಿ ಅಂತ ಹೇಳಿದ್ರೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ನನ್ನ ಹೆಸರಲ್ಲಿ ಜಾಗ ಇರ್ತದೆ, ನೀವು ಬಂದು ನನ್ನ ಜಾಗದಲ್ಲಿ ನೀವು ಕನ್ಸ್ಟ್ರಕ್ಷನ್ ಕಟ್ತಾ ಇದ್ರಿ, ನಾನು ಹೇಳಿದ್ರು ನೀವು ತೊಗೊಳ್ತಾ ಇಲ್ಲ, ಏನೋ ಒಂದು ಮಾಡ್ತಾರೂ ತೊಗೊಳ್ತಾ ಇಲ್ಲ, ನೀವು ಏನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ಫೋಟೋಸ್ ಹೊಡ್ಕೊಳ್ಬೇಕಾಗತ್ತೆ, ಇಲ್ಲಾಂದ್ರೆ ವಿಡಿಯೋ ತೊಗೊಳ್ಬೇಕಾಗತ್ತೆ. ಈಗ ಡಿಜಿಟಲ್ ಎಲ್ಲ ಇರೋದ್ರಿಂದ ಕೋರ್ಟು ಕೂಡ ಡಿಜಿಟಲಿಗೂ ಕೂಡ ರೆಫರೆನ್ಸ್ ಇಲ್ಲಾಂದ್ರೆ ಪ್ರಿಫರೆನ್ಸ್ ಕೊಟ್ಟಿದೆ. ಸೊ ಸ್ಟೇ ಇದು ಮಾಡಬೇಕಾಗತ್ತೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಯಾವ ಫೋಟೋಗ್ರಾಫಿ ಹೊಡಬೇಕ್ರಿ ಸರ್ ಅಂತ ಹೇಳಿ ಕೇಳಿದ್ರೆ, ನೀವು ಡಿಗ್ಗಿಂಗ್ ಆಗ್ತಾ ಇದೆ ನಿಮ್ಮ ಅಂದ್ರೆ ಇದು ಮಾಡ್ತಾ ಇದ್ದಾರೆ, ಹೊಂಡ ಹೊಡಿತಾ ಇದ್ದಾರೆ, ಇಲ್ಲಾಗಿದ್ರೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಇಲ್ಲಾಗಿದ್ರೆ ಡಿಸ್ಟ್ರಾಯ್ ಮಾಡ್ತಾ ಇದ್ದಾರೆ. ಡಿಸ್ಟ್ರಾಯ್ ಅಂತ ಹೇಳಿದ್ರೆ ಏನು? ಡಿಸ್ಟ್ರಾಯ್ ಅಂತ ಹೇಳಿದ್ರೆ ಒಂದು ಮನೆ ಇದೆ, ಮನೆಗೆ ಬುಲ್ಡೋಸರ್ ತಗೊಂಡು ನೀವು ಹೊಡಿತಾ ಇದ್ದೀರಿ, ಇಲ್ಲಾಗಿದ್ರೆ ಡಿಸ್ಟ್ರಾಯ್ ಮಾಡ್ತಾ ಇದ್ದೀರಿ. ಆ ಟೈಮಲ್ಲಿ ನೀವು ಫೋಟೋ ಹೊಡ್ಕೊಳ್ಬೇಕಾಗತ್ತೆ, ಇಲ್ಲಾಗಿದ್ರೆ ವಿಡಿಯೋ ಮಾಡಬೇಕಾಗತ್ತೆ. ಮೇನ್ಲಿ ಸರ್ ನಿಮಗೆ ಹೇಳೋದೇನಪ್ಪ ಅಂತ ಹೇಳಿದ್ರೆ, ಅದು ನೀವು ಇಲ್ಲಿಗಲ್ ಆಗಿ ಅವರು ಕನ್ಸ್ಟ್ರಕ್ಷನ್ ಇಲ್ಲಾಗಿದ್ರೆ ಏನೋ ಒಂದು ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರಂತ ಹೇಳಿ ನೀವು ನ್ಯೂಸ್ ಪೇಪರಲ್ಲಿ ಕೊಡಬೇಕಾಗತ್ತೆ. ನೀವು ಫೋಟೋಗ್ರಾಫಿ ಹೊಡಬೇಕಾಗತ್ತೆ, ನೀವು ನ್ಯೂಸ್ ಪೇಪರಲ್ಲಿ ಹಾಕಬೇಕಾಗತ್ತೆ, ವಿತ್ ಡೇಟ್ ಹಾಕಬೇಕಾಗತ್ತೆ ಫ್ರೆಂಡ್ಸ್. ಯಾಕಂತ ಹೇಳಿದ್ರೆ ನೀವು ಯಾವುದೇ ಒಂದು ಎಡಿಟರ್ ಅಂತೂ ಭಾಳ ಇದೆ ಈಗ, ಸೊ ಅಲ್ಲಿ ಡೇಟ್ ಹಾಕಿ ನೀವು ಕೂಡ ಇದು ಮಾಡ್ಬೋದು, ಎಡಿಟ್ ಮಾಡ್ಬೋದು, ಕೋರ್ಟಿಗೂ ಕೂಡ ಮೋಸ ಮಾಡ್ಬೋದು. ಅದಕ್ಕೆ ಕೋರ್ಟ್ ಎಲ್ಲಿ ನಂಬತ್ತೆ ಅಂತ ಹೇಳಿದ್ರೆ ನ್ಯೂಸ್ ಪೇಪರಲ್ಲಿ ಕೊಡ್ರಿ. ಈ ಥರ ಆಗ್ತಾ ಇದೆ. ಫಸ್ಟು ಫೋಟೋಗ್ರಾಫಿ ಆಯಿತು, ನೆಕ್ಸ್ಟ್ ಹೋಗೋಣ ಲ್ಯಾಂಡ್ ರೆಕಾರ್ಡ್ಸ್. ಲ್ಯಾಂಡ್ ರೆಕಾರ್ಡ್ಸಲ್ಲಿ ಯಾವ್ಯಾವ ಬರ್ತಾವೆ? ಮ್ಯೂಟೇಷನ್ ಬರ್ತದೆ, ಇಲ್ಲಾಗಿದ್ರೆ ಸೇಲ್ ಅಗ್ರಿಮೆಂಟ್ ಬರ್ತದೆ, ಗಿಫ್ಟ್ ಬರ್ತದೆ, ವಿಲ್ ಬರ್ತದೆ, ಲೋವರ್ ಕೋರ್ಟ್ ಏನಾದರೂ ಒಂದು ಆರ್ಡರ್ ಪಾಸ್ ಮಾಡಿದೆ ಅದು ಬರ್ತದೆ ಅಂತ ಹೇಳಿದ್ರೆ, ನೀವು JMFC ಒಂದು ಫೈಲ್ ಮಾಡಿರ್ತೀರಿ, ಅದರೊಳಗೆ ಒಂದು ಆರ್ಡರ್ ಬಂದಿದೆ, ಮತ್ತು ನೀವು ಡಿಸ್ಟ್ರಿಕ್ಟ್ ಕೋರ್ಟ್ ಇಲ್ಲ ಹೈಕೋರ್ಟ್ ಹೋಗೋದಾದರೆ ಅಪೀಲ್ ಹೋಗೋದಾಗಿದ್ದರೆ ಆ ಆರ್ಡರ್ಸ್ ಏನಾಗಿದ್ದರೆ ಅದನ್ನು ಕೂಡ ನಿಮ್ಮ ಅಡ್ವೊಕೇಟಿಗೆ ಕೊಡಬೇಕಾಗತ್ತೆ. ಮತ್ತು ನೆಕ್ಸ್ಟ್ ಲೋಕಸ್ ಸ್ಟ್ಯಾಂಡಿ ಇರಬೇಕಾಗತ್ತೆ ಫ್ರೆಂಡ್ಸ್. ಲೋಕಸ್ ಸ್ಟ್ಯಾಂಡಿ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ, ಅಷ್ಟು ಕಾಂಪ್ಲಿಕೇಟೆಡ್ ಆಗಿ ತಿಳ್ಕೊಳ್ಬೇಡ್ರಿ. ನೀವು ಯಾವಾಗ ಸ್ಟೇ ತೊಗೊಳ್ತಾ ಇದ್ದೀರಿ ಅವಾಗ ಒಂದು ಉದ್ದೇಶ ಇರಬೇಕಾಗತ್ತೆ, ನಿಮ್ಮದು ವ್ಯಾಲಿಡ್ ರೀಸನ್ ಇರಬೇಕಾಗತ್ತೆ ಅಲ್ಲಿ ಅಂತ ಹೇಳಿದ್ರೆ, ನೀವು ಏನೋ ಒಂದು ಹೋಗ್ತಾ ಇದ್ರೆ ಸುಮ್ಮನೆ ಒಂದು ಬೇರೆಯವ್ರಿಗೆ ತ್ರಾಸ ಕೊಡುವ ಅಂತ ಹೇಳಿ ಸ್ಟೇ ತೊಗೊಳ್ಳೋದಿಲ್ಲ. ಕೋರ್ಟು ಕೂಡ ನಿಮ್ಗಿಂತ ಹುಷಾರು ಕೋರ್ಟ್ ಇರ್ತದೆ. ಸೊ ಅದ್ರ ಸಂಬಂಧ ಕೋರ್ಟ್ ಕೊಡುತ್ತೋ ಬಿಡುತ್ತೋ ಅದು ಸೆಕೆಂಡರಿ, ಆದರೆ ನಿಮಗೆ ಲೋಕಸ್ ಸ್ಟ್ಯಾಂಡಿ ಇರಬೇಕು. ಲೋಕಸ್ ಸ್ಟ್ಯಾಂಡಿ ಅಂತ ಹೇಳಿದ್ರೆ ನೀವು ಹೋಗುವಂಥದ್ದು ಮೆಥಡ್ ಸರಿಯಾಗಿರ್ಬೇಕು ಅಂತ ಹೇಳಿ ಹೇಳ್ತೇವೆ. ನೆಕ್ಸ್ಟ್ ಏನು ಆಗಿರ್ತದೆ ಅಂತ ಹೇಳಿದ್ರೆ FIR ಮತ್ತು ಕಂಪ್ಲೇಂಟ್. ಈಗ ಎಕ್ಸಾಂಪಲ್ ನೀವು ಮಾಡಬೇಡ್ರಪ್ಪ ಅಂತ ಹೇಳಿ ಒಂದು ಏನೋ ಒಂದು ಡಿಗ್ಗಿಂಗಲ್ಲಿ ಏನೋ ಒಂದು ಕನ್ಸ್ಟ್ರಕ್ಷನ್ ಟೈಮಲ್ಲಿ ನಿಮ್ಮ ಅಮ್ಮ ಹೋಗಿರ್ತಾರೋ, ನಿಮ್ಮ ಅಪ್ಪಾರು ಏನು ಹೋಗಿರ್ತಾರೆ, ಮಾಡಬೇಡ್ರಿ ಅಂತ ಹೇಳ್ತಾರೆ. ಆಮೇಲೆ ಅವ್ರಿಗೆ ಜಗಳ ಆಗಿರ್ತದೆ ಅಂತ ತಿಳ್ಕೊಳ್ಳೋಣ, ಜಗಳ ಆಗ್ಬೋದು, ಏನೋ ಒಂದಾಗ್ಬೋದು. ಸೊ ಅದ್ರ ಸಂಬಂಧ ಆ ಟೈಮಲ್ಲಿ ಏನಾದರೂ ಒಂದು ಕಂಪ್ಲೇಂಟ್ FIR ಆಗಿದ್ರೆ ಆ ಡಾಕ್ಯುಮೆಂಟ್ ಕೊಡಬೇಕಾಗತ್ತೆ. ಮತ್ತು ಲೀಗಲ್ ನೋಟಿಸ್ ಕಳಿಸಿದ್ರೆ ಅಂತ ಹೇಳಿ ತಿಳ್ಕೊಳ್ಳೋಣ. ಲೀಗಲ್ ನೋಟಿಸ್, ಇಷ್ಟು ದಿನದಲ್ಲಿ ನೀವು ಈ ಕನ್ಸ್ಟ್ರಕ್ಷನ್ ಏನಾದರೂ ಒಂದು ಇಲ್ಲೀಗಲ್ ಆಗಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರೆ ನಾವು ನಿಮ್ಮ ಮೇಲೆ ಆ್ಯಕ್ಷನ್ ತೊಗೊಳ್ತೇವೆ, ಏನಾದರೂ ಒಂದು ಅಡ್ವೊಕೇಟ್ ಸೀಲ್ ಸಿಗ್ನೇಚರ್ ಏನಾದರೂ ಇದ್ದಿದ್ದು ಈ ಥರ ಏನಾದರೂ ನೀವು ಕಳಿಸಿದ್ರೆ ಅದು ತೊಗೊಳ್ಬೇಕಾಗತ್ತೆ. ಸೊ ಅದರ ಡಾಕ್ಯುಮೆಂಟು ಕೂಡ ನೀವು ತೊಗೊಳ್ಬೇಕಾಗತ್ತೆ ಫ್ರೆಂಡ್ಸ್. ಮತ್ತೊಂದು ಸರ್ತಿ ಹೇಳ್ತೀನಿ, ನೀವು ಏನೇನು ತೊಗೊಳ್ಬೇಕಾಗತ್ತೆ, ಫೋಟೋಗ್ರಾಫಿ, ಲ್ಯಾಂಡ್ ರೆಕಾರ್ಡ್ಸ್ ತೊಗೊಬೇಕಾಗತ್ತೆ, ಲೋಕಸ್ ಸ್ಟ್ಯಾಂಡಿ ನೀವು ಅದು ಹಾರ್ಡ್ ಕಾಪಿ ಏನಿರೋದಿಲ್ಲ, ಮೈಂಡ್ ಸೆಟ್ಟಲ್ಲಿ ಇರ್ತದೆ. ಆಮೇಲೆ ಲೀಗಲ್ ನೋಟಿಸ್ ತೊಗೊಳ್ಬೇಕಾಗತ್ತೆ. ಆಮೇಲೆ ನಿಮ್ಮ
ಲೋವರ್ ಕೋರ್ಟ್ ಏನು ಆರ್ಡರ್ ಪಾಸ್ ಮಾಡಿದೆ ಇಷ್ಟು ಡಾಕ್ಯುಮೆಂಟ್ ನೀವು ತೊಗೊಂಡು ಹೋಗ್ಬೇಕಾಗತ್ತೆ ಫ್ರೆಂಡ್ಸ್. ಇಷ್ಟು ಡಾಕ್ಯುಮೆಂಟ್ ತೊಗೊಂಡು ನೀವು ಹೋದರೆ ನಿಮಗೆ ಖಂಡಿತವಾಗಿಯೂ, ಖಂಡಿತ ಅಂತ ಹೇಳಿ ನಾ ಹೇಳೋದಿಲ್ಲ, ಕೋರ್ಟ್ ಹೇಳುತ್ತೆ, ಸ್ಟೇ ಸಿಗುವಂಥ ಚಾನ್ಸಸ್ ಇರ್ತಾವೆ ಫ್ರೆಂಡ್ಸ್. ಇಷ್ಟು ಡಾಕ್ಯುಮೆಂಟ್ ನೀವು ಮುದ್ದಾಮಾಗಿ ನಿಮ್ಮ ಅಡ್ವೊಕೇಟಿಗೆ ಕೊಡಬೇಕಾಗತ್ತೆ ಫ್ರೆಂಡ್ಸ್. ಬಿ ಅಲರ್ಟ್ ಆಗಿರ್ರಿ, ಮತ್ತು ಇಲ್ಲೀಗಲ್ ಆ್ಯಕ್ಟಿವಿಟೀಸಲ್ಲಿ ಬಿಡಕ್ಕೆ ಹೋಗ್ಬಿಡ್ರಿ. ಎನಿ ಲೀಗಲ್ ಸೊಲ್ಯೂಷನ್ ಬೇಕು, ಇಲ್ಲಾಗ್ರೆ ಡಿಫಿಕಲ್ಟೀಸ್ ಫೇಸ್ ಮಾಡ್ತಾ ಇದ್ರೆ ಅಂತ ಹೇಳಿದ್ರೆ ನನಗೆ ಫೋನ್ ಮಾಡಿ ನೀವು ಕೂಡ ಕನ್ಸಲ್ಟೇಷನ್ ಪಡ್ಕೊಳ್ಳಿ ಫ್ರೆಂಡ್ಸ್. ಬಿ ಅಲರ್ಟ್ ಆಗಿರ್ರಿ. ಥ್ಯಾಂಕ್ ಯು.